ಅಲ್ಪಾಯುಷ್ಯನಾದ ಮಾರ್ಕಂಡೇಯ ಮರಣವನ್ನು ಜಯಿಸಿದಂತಹ ಅದ್ಭುತವಾದ ಕಥೆ ಇದು. ಇದು ಕೇಳಲು ಬಹಳನೇ ಸುಂದರವಾಗಿರುತ್ತದೆ. ಬನ್ನಿ ಅದೇನೆಂದು ನೋಡೋಣ. ಮಾರ್ಕಂಡೇಯ ಪುರಾಣ ಹಿಂದೂಗಳ ಅಷ್ಟಾದಿಶ ಪುರಾಣಗಳಲ್ಲೊಂದು. ಇದನ್ನು ಜೈಮಿನಿ ಮುನಿ ಹಾಗೂ ಮಾರ್ಕಂಡೇಯನ ನಡುವೆ ನಡೆದ ಸಂವಾದನೆಯಂತೆ ಬರೆದಿದ್ದಾರೆ. ಪೂರ್ವದಲ್ಲಿ ಶೌನಕಾದಿ ಮಹಾಮುನಿಗಳೆಲ್ಲರೂ ಸೂತಮುನಿಯೊಂದಿಗೆ, ಓ ಸೂತಮುನಿ, ನಿಮ್ಮ ಮುಖಾಂತರ ನಾವು ಶ್ರೀಮದ್ ಭಾಗವತ ಪುರಾಣ, ಭವಿಷ್ಯ ಪುರಾಣಗಳ ಬಗ್ಗೆ ತಿಳಿದುಕೊಂಡು ಬಹಳ ಸಂತೋಷಿಸಿದ್ದೀವಿ, ಹಾಗೆಯೇ ಮಾರ್ಕಂಡೇಯ ಪುರಾಣದ ಬಗ್ಗೆಯೂ ವಿವರಿಸಿ ಎಂದು ಕೇಳಿದರು. ಸ್ನೇಹಿತರೆ, ಈಗ ನಾನು ಪೂರ್ತಿ ಮಾರ್ಕಂಡೇಯ ಪುರಾಣವನ್ನು ಹೇಳುತ್ತಿಲ್ಲ, ಕೇವಲ ಮಾರ್ಕಂಡೇಯ ಮರಣವನ್ನು ಜಯಿಸಿದ ಕತೆ ಮಾತ್ರ ಹೇಳುತ್ತೀನಿ. ನಾವು ಮಾರ್ಕಂಡೇಯ ಪುರಾಣ ಶುರು ಮಾಡಿದಾಗ ಪೂರ್ತಿ ವಿವರವಾಗಿ ತಿಳ್ಕೊಳ್ಳೋಣ. ಈಗ ತಡಮಾಡದೆ ವಿಡಿಯೋ ಮುಂದುವರೆಸೋಣ. ಶೌನಕಾದಿ ಮಹಾಮುನಿಗಳ ಕೋರಿಕೆಯ ಮೇರೆಗೆ ಸೂತಮುನಿ ಈ ರೀತಿ ಕತೆ ಶುರು ಮಾಡಿದರು. ಪೂರ್ವದಲ್ಲಿ ಮೃಕಂಡನೆಂಬ ಮಹಾಮುನಿ ಇದ್ದರು. ಅವರು ಹಾಗೂ ಅವರ ಮಡದಿಯಾದ ಮರುದ್ವತಿ ಇಬ್ಬರೂ ಸಹ ಶಿವನ ಪರಮ ಭಕ್ತರು. ಆ ದಂಪತಿಗಳಿಬ್ಬರೂ ಎಲ್ಲೆಡೆ ಶಿವನ ಹಾಡುಗಳನ್ನು ಹಾಡುತ್ತಾ, ಶಿವನ ಲೀಲೆಗಳನ್ನು ಪ್ರಚಾರ ಮಾಡುತ್ತಾ ಬಹಳ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಇಬ್ಬರ ಮನಸ್ಸಿನೊಳಗೆ ಮಾತ್ರ ಏನೋ ತಿಳಿಯದ ಚಿಂತೆ, ದುಃಖ ಕಾಡುತ್ತಿತ್ತು. ಕಾರಣ, ಅವರಿಗೆ ಮಕ್ಕಳಿರಲಿಲ್ಲ. ಕೊನೆಗೆ ಆ ದಂಪತಿಗಳಿಬ್ಬರೂ ಶಿವನನ್ನು ಒಲಿಸಿಕೊಂಡು ಹೇಗಾದರೂ ಮಗು ಪಡೆಯಬೇಕೆಂದು ತೀರ್ಮಾನಿಸಿ ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿದ ಶಿವ ಅವರೆದುರು ಪ್ರತ್ಯಕ್ಷವಾದರು. ಶಿವ ಮೃಕಂಡು ಮುನಿಯೊಂದಿಗೆ, ಮೃಕಂಡು, ನಿನ್ನ ಕೋರಿಕೆ ಏನೆಂದು ಗ್ರಹಿಸಿರುವೆ. ನಿನಗೆ ಬಹಳ ಕಾಲ ಜೀವಿಸುತ್ತಾ ನನ್ನನ್ನು ದ್ವೇಷಿಸುವಂತಹ ಮುಟ್ಟಾಳರಾದ 100 ಜನ ಸಂತಾನ ಬೇಕೆ? ಅಥವಾ ಅತೀ ಬುದ್ಧಿವಂತ, ನನ್ನ ಪ್ರಿಯ ಭಕ್ತ, ಕೇವಲ 16 ವರ್ಷ ಮಾತ್ರವೇ ಜೀವಿಸುವ ಒಬ್ಬ ಬುದ್ಧಿವಂತ ಮಗ ಬೇಕಾ ಎಂದು ಕೇಳಿದರು. ಆಗ ಮೃಕಂಡು ಮುನಿ ಸ್ವಲ್ಪವೂ ಯೋಚಿಸದೆ, ಪರಮೇಶ್ವರ, ನನಗೆ ನಿನ್ನ ಭಕ್ತನಾದ 16 ವರ್ಷವೇ ಜೀವಿಸುವಂತಹ ಪುತ್ರನನ್ನೇ ಕರುಣಿಸಿ ಎಂದು ಕೇಳಿದ. ಶಿವ ಮೃಕಂಡುವನ್ನು ಅನುಗ್ರಹಿಸಿ ತಥಾಸ್ತು ಎಂದೇಳಿ ಮಾಯವಾದರು. ಕೆಲ ಕಾಲದ ಬಳಿಕ ಮರುದ್ವತಿ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಇನ್ನು ಆ ದಂಪತಿಗಳ ಆನಂದಕ್ಕೆ ಅಂತ್ಯವೇ ಇಲ್ಲ. ಅವರು ಆ ಮಗುವಿಗೆ ಮಾರ್ಕಂಡೇಯನೆಂದು ಹೆಸರಿಟ್ಟರು. ಮಾರ್ಕಂಡೇಯ 5 ವರ್ಷದವನಾಗಿದ್ದಾಗ ಮೃಕಂಡು ಅವನನ್ನು ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದರು. ಆ ಚಿಕ್ಕ ವಯಸ್ಸಿನಲ್ಲಿಯೇ ಮಾರ್ಕಂಡೇಯ ಎಲ್ಲ ವೇದ ಶಾಸ್ತ್ರಗಳನ್ನು ಬಹಳ ವೇಗವಾಗಿ ಚಕಚಕನೆ ಕಲಿತ. ಎಲ್ಲ ಗುರುಗಳ ಮೆಚ್ಚುಗೆ ಪಡೆದ. ವಿದ್ಯಾಭ್ಯಾಸದಲ್ಲಿಯೇ 7 ವರ್ಷ ಕಳೆದು ಹೋಯಿತು. ಮಾರ್ಕಂಡೇಯನಿಗೆ 12 ವರ್ಷ ಬಿತ್ತು. ಮೃಕಂಡು ಮಾರ್ಕಂಡೇಯನಿಗೆ ಉಪನಯನ ಮಾಡಿದರು. ಅಂದಿನಿಂದ ಪ್ರತಿದಿನ ಮಾರ್ಕಂಡೇಯ ಗಾಯತ್ರಿ ಮಂತ್ರ, ಸಂಧ್ಯಾ ವಂದನೆ, ಸೂರ್ಯ ನಮಸ್ಕಾರ ಎಲ್ಲವೂ ಚಾಚೂ ತಪ್ಪದೆ ಮಾಡುತ್ತಾ ತಂದೆ, ತಾಯಿ, ಗುರು, ಹಿರಿಯರು ಎಲ್ಲರನ್ನೂ ಮೆಚ್ಚಿಸುತ್ತಿದ್ದ. ಆದರೆ ಮೃಕಂಡು ಹಾಗೂ ಮರುದ್ವತಿಗೆ ಮತ್ತೆ ಚಿಂತೆ ಶುರುವಾಯಿತು. ಮಗ ನೋಡಿದರೆ ಬೇಗನೆ ಬೆಳೆಯುತ್ತಿದ್ದಾನೆ. ಶಿವ ಹೇಳಿದ ಪ್ರಕಾರ ಕೇವಲ 16 ವರ್ಷಗಳೇ ಜೀವಿಸುತ್ತಾನೆ. ಇಂತಹ ಮಗನನ್ನು ಕಳೆದುಕೊಂಡು ಹೇಗೆ ಜೀವಿಸುವುದೆಂದು ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದರು ಆ ದಂಪತಿಗಳು. ಆದರೂ ಸಹ ಅವರ ದುಃಖ ಕಣ್ಣೀರು ಮಾತ್ರ ಮಗನ ಮುಂದೆ ಎಂದೂ ತೋರಿಸುತ್ತಿರಲಿಲ್ಲ. ಅವರು ಮಾರ್ಕಂಡೇಯನಿಗೆ ಅವನ ಭವಿಷ್ಯದ ಬಗ್ಗೆ ಹೇಳುವ ಧೈರ್ಯ ಸಹ ಮಾಡಿರಲಿಲ್ಲ. ಇನ್ನು ಮಾರ್ಕಂಡೇಯನಿಗೆ 16 ವರ್ಷ ಹತ್ತಿರವಾಗುತ್ತಿತ್ತು. ಆಗ ಅವರ ದುಃಖ ತಡೆಯಲು ಸಾಧ್ಯವಾಗದೆ ಆ ದಂಪತಿಗಳು ಮಾರ್ಕಂಡೇಯನನ್ನು ಅಪ್ಪಿಕೊಂಡು ಅವನು ಜನಿಸಿದ ರೀತಿ, ಶಿವನ ವರ, ಹಾಗೆಯೇ ಕೇವಲ 16 ವರ್ಷವೇ ಬದುಕಿರುತ್ತಾನೆಂಬ ಸತ್ಯ ತಿಳಿಸಿದರು. ಆ ಮಾತನ್ನು ಕೇಳಿದ ಮಾರ್ಕಂಡೇಯ ಸ್ವಲ್ಪವೂ ಚಿಂತಿಸಲಿಲ್ಲ. ಬದಲಾಗಿ ಅವನು ತನ್ನ ತಂದೆ ತಾಯಿಯೊಂದಿಗೆ, ಸಾವೆನ್ನುವುದು ಚಿಂತಿಸುವ ಅಥವಾ ದುಃಖಿಸುವ ವಿಚಾರವಲ್ಲ, ನೀವು ಬುದ್ಧಿವಂತರು, ತಿಳಿದವರು, ಹುಟ್ಟಿದವನು ಸಾಯಲೇಬೇಕು, 100 ವರ್ಷ ಬದುಕಿದ್ದರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು, ಅದಕ್ಕಾಗಿ ಏಕೆ ದುಃಖಿಸುತ್ತೀರಿ, ನಾನು ಸ್ವಲ್ಪ ಬೇಗನೆ ಸಾಯುತ್ತಿದ್ದೇನಷ್ಟೇ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಮರುದಿನ ಮತ್ತೆ ಮಾರ್ಕಂಡೇಯ ತಂದೆ ತಾಯಿಯ ಬಳಿ ಹೋಗಿ, ಪ್ರೀತಿಯ ಅಪ್ಪ ಅಮ್ಮ, ನನ್ನ ಬಗ್ಗೆ ಚಿಂತಿಸುವುದು ಈಗಲೇ ನಿಲ್ಲಿಸಿ, ನನಗೊಂದು ಉಪಾಯ ಹೊಳೆದಿದೆ. ಸಾವಿನಿಂದ ತಪ್ಪಿಸಿಕೊಳ್ಳಲು ನಾನು ಆ ಪರಮೇಶ್ವರನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತೀನಿ, ಅನುಮತಿ ನೀಡಿ ಎಂದು ಕೇಳಿದ. ತಂದೆ ತಾಯಿ ಸಂತೋಷದಿಂದ ಮಗನನ್ನು ಕಳಿಸಿಕೊಟ್ಟರು. ಮಾರ್ಕಂಡೇಯ ತಪಸ್ಸು ಶುರು ಮಾಡಿದ. ಅವನ ಸಾವಿನ ಸಮಯ ಹತ್ತಿರವಾಯಿತು. ಎಂದಿನಂತೆ ಯಮ ತನ್ನ ಭಟ್ಟರನ್ನು ಮಾರ್ಕಂಡೇಯನ ಪ್ರಾಣ ತರುವುದಾಗಿ ಹೇಳಿ ಕಳಿಸಿದರು. ಆದರೆ ಯಮಭಟರಿಗೆ ಮಾರ್ಕಂಡೇಯನ ಹತ್ತಿರ ಸಹ ಬರಲು ಸಾಧ್ಯವಾಗಲಿಲ್ಲ. ಏನೋ ಒಂದು ರೀತಿಯಾದ ಪವರ್, ಶಕ್ತಿ ಅವರನ್ನು ತಡೆಯುತ್ತಿತ್ತು.
ಕೊನೆಗೆ ಸ್ವತಃ ಯಮನೇ ತನ್ನ ಕೋಣದ ಮೇಲೆ ಕುಳಿತು ಯಮಪಾಶವನ್ನು ಕೈಲಿಡಿದು ಮಾರ್ಕಂಡೇಯನ ಪ್ರಾಣ ತೆಗೆಯಲು ಬಂದರು. ಮಾರ್ಕಂಡೇಯ ದೀರ್ಘವಾಗಿ ಶಿವನ ಧ್ಯಾನದಲ್ಲಿದ್ದ. ಆದರೆ ಅವನ ಧ್ಯಾನ ಮುಗಿಯುವವರೆಗೂ ಕಾಯುವ ತಾಳ್ಮೆ ಯಮನಿಗಿಲ್ಲ. ಸಮಯಕ್ಕೆ ಸರಿಯಾಗಿ ಪ್ರಾಣ ತೆಗೆಯುವುದೇ ಯಮನ ಕೆಲಸ. ಒಂದು ಕ್ಷಣವೂ ಹೆಚ್ಚು ಕಡಿಮೆ ಆಗದಂತೆ ಕೆಲಸ ನಿರ್ವಹಿಸುವವರೇ ಯಮ. ಶಿವನ ವರದ ಪ್ರಕಾರ ಮಾರ್ಕಂಡೇಯ 16 ವರ್ಷದ ನಂತರ ಒಂದು ನಿಮಿಷವೂ ಹೆಚ್ಚು ಕಾಲ ಜೀವಿಸುವಂತಿಲ್ಲ. ಯಾವ ಜೀವಿಗಳಿಗೂ ದರ್ಶನ ನೀಡದ ಯಮ ಈ ಬಾರಿ ಮಾರ್ಕಂಡೇಯನೆದುರು ಪ್ರತ್ಯಕ್ಷವಾಗಿ ತನ್ನ ಯಮಪಾಶವನ್ನು ಅವನ ಮೇಲೆ ಪ್ರಯೋಗಿಸಿದರು. ಆದರೆ ಆ ಪಾಶ ಮಾರ್ಕಂಡೇಯನೊಂದಿಗೆ ಶಿವಲಿಂಗವನ್ನು ಸಹ ಸುತ್ತಿತು. ಯಮ ಎಳೆಯಲು ಪ್ರಯತ್ನಿಸಿದಾಗ ಒಮ್ಮೆಲೆ ಶಿವಲಿಂಗ ಅರ್ಧಕ್ಕೆ ಸೀಳಿ ತನ್ನ ತ್ರಿಶೂಲದೊಂದಿಗೆ ಶಿವ ಪ್ರತ್ಯಕ್ಷವಾದರು. ಮೊದಲೇ ಕೋಪದಿಂದಿದ್ದ ಶಿವ ಯಮನನ್ನು ಕೊಂದು ತನ್ನ ಭಕ್ತನಾದ ಮಾರ್ಕಂಡೇಯನ ಜೀವ ಉಳಿಸಿದರು. ಅಂದಿನಿಂದ ಮಾರ್ಕಂಡೇಯನಿಗೆ ಮೃತ್ಯುಂಜಯ ಹಾಗೂ ಕಾಲಕಾಲನೆಂಬ ಹೆಸರುಗಳು ಸಹ ಬಂತು. ಅದರ ನಂತರ ಇತರ ದೇವತೆಗಳ ಕೋರಿಕೆಯ ಮೇರೆಗೆ ಶಿವ ಮತ್ತೆ ಯಮನನ್ನು ಬದುಕಿಸಿದರು. ನಂತರ ಮಾರ್ಕಂಡೇಯನೊಂದಿಗೆ ಶಿವ, ಪುತ್ರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೆ ಚಿರಂಜೀವಿಯಾಗಿರುವಂತೆ, ಅಂದರೆ ಸಾವೇ ಇಲ್ಲದಿರುವಂತೆ ಅನುಗ್ರಹಿಸುತ್ತಿದ್ದೇನೆ. ನಿನ್ನ ಪ್ರತಿ ಬಯಕೆ ಈಡೇರಲಿ. ನೀನೆಂದಿಗೂ ವೃದ್ಧನಾಗುವುದಿಲ್ಲ. ಈ ಪ್ರಪಂಚ ಇರುವವರೆಗೂ ನೀನು ಜೀವಂತವಾಗಿರುತ್ತೀಯ ಎಂದು ವರ ನೀಡಿದರು. ಅದೇ ಕಾರಣದಿಂದಲೇ ಇದುವರೆಗೂ ಹಿಂದೂಗಳು ಮಾರ್ಕಂಡೇಯನನ್ನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಂತೆ ಪೂಜಿಸುತ್ತಾರೆ. ಮಾರ್ಕಂಡೇಯ ಸದಾಕಾಲ ಯುವಕನಂತೆಯೇ ಸುಂದರವಾಗಿ ಆಕರ್ಷಕವಾಗಿ ಹಲವಾರು ತಪಶಕ್ತಿಗಳನ್ನು ಪಡೆದಿದ್ದಾರೆ. ಆದ್ದರಿಂದಲೇ ಹಿರಿಯರು ಈಗಲೂ ಮಾರ್ಕಂಡೇಯನ ತರ ದೀರ್ಘಕಾಲ ಸುಂದರವಾಗಿ ಯೌವನದಿಂದ ಜೀವಿಸೆಂದು ಆಶೀರ್ವದಿಸೋದು. ಈಗಲೂ ಸಹ ಅವರು ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದಾರೆಂದು ಭಕ್ತರ ವಿಶ್ವಾಸ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಮಾರ್ಕಂಡೇಯ ಮುನಿ ತನ್ನ ಸಾವನ್ನೇ ಗೆದ್ದಂತಹ ಕತೆ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.